ಮಾನ್ಯ ಅಧ್ಯಕ್ಷರೇ, ಕೆ ಎಸ್ ಆರ್ ಪಿ IRB ಮತ್ತು KSISF ನಲ್ಲಿ ಖಾಲಿ ಅಧ್ಯಕ್ಷರೇ, ಹೊಸದಾಗಿ ಆಯ್ಕೆ ಆಗಿ ಬಂದಿರ್ತೀವಿ, ಕ್ಷೇತ್ರದಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತಾರೆ ನಮ್ಮ ಕ್ಷೇತ್ರದ ಶಾಸಕ ಏನಾರ ಬಾಯ್ ಬಿಟ್ನ ಅಂತ. ನಾನು ಬಂದಿರೋ ಕ್ಷೇತ್ರ ವೈಎಸ್ವಿ ದತ್ತನ ಕ್ಷೇತ್ರ. ವೈಎಸ್ವಿ ದತ್ತ ಅವರು ಹಾಗ್ ಮಾತಾಡ್ತಿದ್ರು, ಹೀಗ್ ಮಾತಾಡ್ತಿದ್ರು, ಬೆಳ್ಳಿ ಪ್ರಕಾಶ್ ಹೋಗಿ ಮೌನವಾಗಿ ಆರು ದಿನ ಸದನನ ಬಾಯಿ ಮುಚ್ಕೊಂಡ್ ಬಂದ್ರು ಅಂತಾರೆ. ನನಗೂ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಡಿ. ಈ ಸದನದಲ್ಲಿ ಫಸಲ್ ಭೀಮಾ ಮಾತುಕತೆ ಪ್ರಾರಂಭ ಆಗಿ ಪೈಲ್ವಾನ್ ಭೀಮನಾಗಿ ಕೊನೆಗೆ ಪೇಲವ ಭೀಮಾ ಪರಿವರ್ತನೆ ಆಗ್ತಾ ಇದೆ. ನಾವು ಸಿಟಿ ರವಿ ಅವರು ಮಾತಾಡಿದ್ರೆ ಜೊತೆಲಿ ನನ್ನ ಹೆಸರು ಇಲ್ವಾ ಬೆಳ್ಳಿ ಪ್ರಕಾಶ್ ಅಂತೇಳಿ? ನನಗೆ ರೈತರ ಸಂಕಷ್ಟ ನನಗೆ ಗೊತ್ತಿಲ್ವಾ? ಡಾಕ್ಟರ್ ಜಗದ್ಗುರುಗಳ ನೇತೃತ್ವದಲ್ಲಿ, ಸಿರಿಗೆರೆ ಡಾಕ್ಟರ್ ಜಗದ್ಗುರುಗಳ ನೇತೃತ್ವದಲ್ಲಿ, ಮಾನ್ಯ ಕೃಷಿ ಸಚಿವರ ಸಮ್ಮುಖದಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗದ ಸಂಸದರು, ಅನೇಕ ಶಾಸಕರು ಈ ವಿಚಾರವಾಗಿ ಕಳೆದ ತಿಂಗಳು ಬಹಳ ಒಂದು ದೊಡ್ಡ ಚರ್ಚೆನೆ ಮಾಡಿದ್ದೀವಿ. ಆ ಚರ್ಚೆಯಿಂದ ಬಂದಂತ ಹೊರ ಅಂಶಗಳನ್ನ ನಮ್ಮ ಮಾನ್ಯ ಕೃಷಿ ಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡೋದ್ರ ಮೂಲಕ ಈ ಒಂದು ಯೋಜನೆನ ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳಿಸ್ತೀವಿ ಅಂತ ಹೇಳಿದರೆ, ತಾವು ಒಂದು ಪಕ್ಷ, ನಾವು ಹೊಸದಾಗಿ ಆಯ್ಕೆ ಮಾಡ್ಕೊಂಡ್ ಬಂದಿರೋರು, ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾವು ಸದನಕ್ಕೆ ಬರಲ್ಲ. ಬರುವಂತ ಅಗತ್ಯ ಏನಿದೆ? ಬೆಳ್ಳಿ ಪ್ರಕಾಶ್ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಬೆಳ್ಳಿ ಕೇವಲ ನೋಡಿ 224 ಜನ ಶಾಸಕರು ಸರಿ ಸಮಾನವಾಗಿ ಮಾತಾಡುವಂತ ಅವಕಾಶವನ್ನ ಹೊಂದಿದ್ದಾರೆ. ಅಲ್ಲ, ನಿಮ್ಮಿಬ್ಬರು ಹೊಂದಿದ್ದಾರೆ, ನೀವು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಲ್ಲ, 11 ವರ್ಷದಿಂದ ಆಯ್ಕೆ ಆಗಿರುವಂತ ಸಿಟಿ ರವಿ ಅವರೇ ಎಲ್ಲ ವಿಚಾರವನ್ನ ಮಾತಾಡಿದ್ದಾರೆ. ನಾವು ನಿನ್ನೆ ಮೊನ್ನೆ ಆಯ್ಕೆ ಆದಂತವ್ರು ನಾವು ಏನು ಮಾತಾಡೋದಕ್ಕೆ ಬರಲ್ಲ ಅಂತನಾ? ಇಬ್ಬರದು ಒಂದೇ ಪ್ರಶ್ನೆ ಉತ್ತರ ಕೊಟ್ಟಿದಾರಲ್ಲ, ಒಂದೇ ಉತ್ತರ ಕೊಡ್ಲಿ, ನಾವು ಹೇಗೆ ಮಾತಾಡ್ತೀವಿ ಅಂತ ನಮ್ಮ ಕ್ಷೇತ್ರದಲ್ಲಿ ಗೊತ್ತಾಗಬೇಕು. ಉತ್ತರ ಕೊಟ್ಟಿದ್ದಾರೆ, ನಿಮ್ದೇನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಇಲ್ಲಿ ಬರೇ ವಯಸ್ಸು ಗೊತ್ತಾರು, ಒಬ್ಬರೇ ಮಾತಾಡ್ತಿದ್ರು, ಬೆಳ್ಳಿ ಪ್ರಕಾಶ್ ಮೌನವಾಗಿ ಬಂದಿದ್ದಾರೆ ಅಂತ ಆಭಾರ. ರವಿವರದು ಬೆಳ್ಳಿ ಪ್ರಕಾಶ್ ದು ಒಂದೇ ಪ್ರಶ್ನೆ ಮಾತಾಡೋದಕ್ಕೆ ಇಲ್ಲಿ ಸರ್ಕಾರ ಉತ್ತರ ಕೊಟ್ಟಿದೆ. ಉತ್ತರ ಕೊಟ್ಟಿದೆ ಏನಾದ್ರು ದಯಮಾಡಿ ಹೊಸದಾಗಿ ಆಯ್ಕೆ ಆಗಿ ಬಂದಿರುವಂತ ಸದಸ್ಯರಿಗೆ ಅವಕಾಶವನ್ನ ಕೊಡಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಹೊಸದು ಹಳೆಯದಂತಿಲ್ಲ, ಬೆಳ್ಳಿ ಪ್ರಕಾಶ್ ಅವರೇ ಅರ್ಥ ಮಾಡ್ಕೊಳ್ಳಿ, ರವಿವರದು ನಿಮ್ದು ಇಬ್ಬರದು ಸೇರಿ ಒಂದೇ ಪ್ರಶ್ನೆ. ನಿಮ್ಗೇನಾದ್ರು ಸಮಾಧಾನ ಇಲ್ಲ ಅಂದ್ರೆ ಕ್ಲಾರಿಫಿಕೇಶನ್ ಏನಾದ್ರು ಇದ್ರೆ ಕೇಳಿ. ಸಭಾಧ್ಯಕ್ಷರೇ, ಹಾಕಿರುವಂತ 56 ಪ್ರಶ್ನೆಗಳಿಗೆ ಇಲ್ಲಿವರೆಗೆ ಲಿಖಿತವಾಗಿ ಉತ್ತರ ಬಂದಿರೋದೆ 4-5. ಕೊಡ್ದಿದ್ದನ್ನ ಕೊಡ್ತೀವಿ ಕೊಡ್ತೀವಿ ಅಂತಾರೆ. ಹೋಗ್ಲಿ, ನನ್ನ ಹೆಸರು, ನಾನು ಆಯ್ಕೆ ಆಗಿರೋದು ಬೆಳ್ಳಿ ಪ್ರಕಾಶ್ ಅಂತ, ಕೆ ಎಸ್ ಪ್ರಕಾಶ್ ಅಂತ ಮುದ್ರಣ ಮಾಡ್ತಾರೆ, ನಮ್ಮ ಅಸ್ತಿತ್ವನ ತೆಗಿತಾರೆ, ನಮ್ಮ ಅಸ್ತಿತ್ವನ ಕೆ ಎಸ್ ಪ್ರಕಾಶ್ ಅಂತ ಮಾಡ್ತಾರೆ. ನಾನು ಗೆದ್ದಿರೋದು ಬೆಳ್ಳಿ ಪ್ರಕಾಶ್ ಅಂತ, ಗೆಜೆಟ್ ನೋಟಿಫಿಕೇಶನ್ ಬೆಳ್ಳಿ ಪ್ರಕಾಶ್ ಅಂತ ಬಂದಿದೆ. ಎಲ್ಲಿದೆ ನಿಮ್ಮ ಲಿಖಿತ ಪ್ರಶ್ನೆ? ನಮ್ಮ ಹತ್ರ ಚುಕ್ಕ ಗುರ್ತಿನ ಪ್ರಶ್ನೆನೆ ಬೇಡ ನಮಗೆ. ಅವೆಲ್ಲ ಕೊಡ್ಸೋಣ ಬಿಡಿ, ಈಗ ನಿಮ್ಗೆ ಎಷ್ಟು ಉತ್ತರ ಅಲ್ಲಿಗೆ 56 ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿ. ಇಲ್ಲಿವರೆಗೆ 60 ಕೇಳಿರೋ 6 ಸದನದ್ದು ಪ್ರಶ್ನೆ ಕೇಳಿದೀವಲ್ಲ, ಬಂದಿರುವಂತ ಅನೇಕ ಇಲಾಖೆಗಳ ಪ್ರಶ್ನೆಗಳಿಗೆ ಲಿಖಿತ ಉತ್ತರವನ್ನ ತಾವು ದಯಮಾಡಿ ಕೊಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾರೆ. ಖಂಡಿತ ಕೊಡಿಸ್ತೇವೆ ರವಿ ಉಪಾಧ್ಯಕ್ಷ.